ಅತ್ಯಂತ ದಿನೇ ದಿನ ವ್ಯಾಪಾರ ವ್ಯವಹಾರ ವ್ಯವಸಾಯ ಉದ್ಯೋಗ ನಾಮಾವಳಿ ಪುಷ್ಪಾದ ಪೂಜಾರ್ಪಿಯ ಭಗವತಿ ಸಂಪ್ರೀತಾದ ಪ್ರಜನ್ನ ವರಧಾಭವಂತೋ ಸರ್ವಂ ಶ್ರೀ ದೇವ ನಾನು ಬಂದು ಅಮಿರಿಗಿಲ್ ಪಂಚಾಯತಿ ಎಮ್ಮ ಕೊತ್ತೂರು ಅಂದ್ರೆ ಮರೇರು ಕೊತ್ತೂರು ಅಂತ ಹೇಳ್ತೀವಿ. ಇದೇ ಮರೇರು ಕೊತ್ತೂರಿನಲ್ಲಿ ನಾನು ಹುಟ್ಟಿ ಬೆಳೆದಿರೋದು. ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಎಷ್ಟೋ ವರ್ಷಗಳಿಂದ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಸೋಷಿಯಲ್ ಸರ್ವಿಸ್ ಅಂತಂದ್ರೆ ನಾನು ಬಂದು ನೇರವಾಗಿ ಹೋಗಿ ಅವ್ರ ಕಷ್ಟಗಳು ತಿಳ್ಕೊಂಡು ಇಂಥ ರೈತರಿಗೆ ಮತ್ತೆ ರೈತರ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಏನೆಲ್ಲ ತೊಂದರೆ ಇದ್ರೂ ಸ್ವಲ್ಪ ಫೀಸ್ಗಳು ಮದುವೆ ಸ್ವಲ್ಪ ಕಷ್ಟ ಕಷ್ಟ ಅಂದ್ರೆ ಮದುವೆ ಮಾಡೋದಕ್ಕೆ ಸ್ವಲ್ಪ ಬಡವರಿರ್ತಾರೆ ಅಂತವರಿಗೆ ನಮ್ ಕೈಯಲ್ಲಾಗಿದ್ದು ಬೇಕು. ಒಳ್ಳೆ ಗಾರ್ಮೆಂಟ್ಸ್ ಬೇಕು, ಜಾಸ್ತಿ ಬೇಡ. ಒಂದ್ 5,000 ಜನಕ್ಕೆ ನಾವು ಗಾರ್ಮೆಂಟ್ಸ್ ಒಂದು ಫ್ಯಾಕ್ಟ್ರಿ ಕಟ್ಟಿದ್ರೆ ಮಾಡಬಹುದು. ಎಷ್ಟೋ ಜನ ಇವತ್ತು ಈ ಕೂಲಿ ಕಾರ್ಮಿಕರಿದ್ದಾರೆ, ಎಷ್ಟೋ ಜನ ಅವ್ರಿಗೂ ಕೆಲ್ಸ ಇಲ್ದಿರಾ ಮನೆಯಲ್ಲಿದ್ದು ಆ ತಿನ್ನೋ ಊಟಕ್ಕೂ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅದೆಲ್ಲ ನಾನು ನೋಡಿರೋನು, ಕಣ್ಣಾರೆ ನೋಡಿದ್ದೀನಿ. ಯಾಕಂತಂದ್ರೆ ಡೈಲಿ ನಾನು ಎಲ್ಲ ವಿಲೇಜ್ಗೂ ಹೋಗಿ ಎಲ್ಲ ಗ್ರಾಮಕ್ಕೂ ಹೋಗಿ ಡೈಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಪಾಪ ಬಡ ಮಕ್ಕಳು, ಬಡ ರೈತರು, ರೈತ ಮಕ್ಕಳು ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ. ಇದಕ್ಕೋಸ್ಕರ ನಮ್ಮ ಮುಳಬಾಗಲಲ್ಲಿ ನಾನು ಬಂದು KPCC ನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ಇವಾಗ ನಾನು ಸ್ಪರ್ಧೆ ಮಾಡ್ತೀನಿ. ದಯವಿಟ್ಟು ನೀವೆಲ್ಲ ನಮಗೊಂದು ಸಹಕಾರ ಕೊಟ್ಟು ಒಂದು ಆಶೀರ್ವಾದ ಮಾಡಿ ನೀವೆಲ್ಲ ಒಂದು ಸಪೋರ್ಟ್ ಮಾಡಬೇಕು ಅಂತ ಆ ಶ್ರೀ ಪಟೇಲಮ್ಮ ದೇವರ ಹತ್ರನು ನಾನು ಬೇಡ್ಕೊಂತ ಇದ್ದೀನಿ. ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ವೆಂಕಟೇಶ್ ಅವ್ರಿಗೂ ಮತ್ತೆ ಇಲ್ಲೆಲ್ಲ ಹಿರಿಯ ಮುಖಂಡರಿಗೂ ನಮ್ಮ ಯುವಕರಿಗೂ ಮತ್ತೆ ಬಂದು ನಮ್ಮ ಮೀಡಿಯಾ ಮುತ್ತರಿಗೂ ಮತ್ತೆ ನಮ್ಮ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ. ಇವತ್ತು ನಮ್ಮ ಮೀಡಿಯಾ ಮಿತ್ರರು ನಾನು 12 ಗಂಟೆನಲ್ಲಿ
ಸರ್ವಿಸ್ ಮಾಡಿದ್ರೇನು, ನಮ್ಮ ಹತ್ರ ಬಂದು ನಮ್ಮ ವಿಡಿಯೋ ಹಿಡಿದು ನಮ್ಮ ಬಗ್ಗೆ ಎಲ್ಲ ತೋರಿಸ್ತಾರೆ. ಯಾಕಂದ್ರೆ ನಾವು ಮಾಡ್ತಾ ಇರೋದು ಆ ರೀತಿಯಿಂದ. ಅವರಿಗೂ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ನಮ್ಮ ಪತ್ರಕರ್ತರರು ಅವರಿಗೂ ನನ್ನ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೂ, ಹಿರಿಯರಿಗೂ, ಮತ್ತೆ ಬಂದ್ಬಿಟ್ಟು ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.